ಆತ್ಮೀಯರೇ ನಮಸ್ಕಾರ. ಆಗಸ್ಟ್ 15 ಸಮೀಪಿಸುತ್ತಿದೆ. ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ಒಂದು ಡೌಟ್ ಕೂಡ ಮುನ್ನೆಲೆಗೆ ಬರುತ್ತೆ. ಸ್ವಾತಂತ್ರ್ಯ ದಿನಾಚರಣೆ ಮುಗಿತಿದ್ದ ಹಾಗೆ ಅದು ಕೂಡ ಕಣ್ಮರೆಯಾಗಿ ಬಿಡುತ್ತೆ. ಅದೇನಂದ್ರೆ, ಈ 2024 ಸ್ವಾತಂತ್ರ್ಯ ದಿನಾಚರಣೆಯನ್ನೇ ಕನ್ಸಿಡರ್ ಮಾಡೋದಾದ್ರೆ ಇದು ಎಷ್ಟನೇ ಸ್ವಾತಂತ್ರ್ಯ ದಿನಾಚರಣೆ? 77ನೇದ ಅಥವಾ 78ನೇದ? ಕೆಲವರು ಇದು 77ನೇ ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳ್ತಾರೆ, ಮತ್ತು ಅದಕ್ಕೆ ತಮ್ಮದೇ ಆದ ಕಾರಣಗಳನ್ನು ಮುಂದಿಡ್ತಾರೆ. ಮತ್ತೆ ಕೆಲವರು ಅಲ್ಲ ಅಲ್ಲ, ಇದು 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳಿ ಸಮರ್ಥನೆಗೆ ಇಳಿತಾರೆ. ಇದರಲ್ಲಿ ಯಾವುದು ಸರಿ? ನಿಮ್ಮಲ್ಲಿ ಕೆಲವರಿಗಾದ್ರೂ ಈ ಡೌಟ್ ಬಂದಿರಬಹುದಲ್ವಾ? ಈ ಡೌಟ್ ಕ್ಲಿಯರ್ ಆಗಬೇಕು ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಆಗಸ್ಟ್ 15, 1947 ಅಲ್ವಾ? 1948 ಆಗಸ್ಟ್ 15ಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕು 1 ವರ್ಷ ಆಯಿತು. ಅಂದ್ರೆ ಅದು ಸ್ವಾತಂತ್ರ್ಯ ಸಿಕ್ಕ 1ನೇ ವಾರ್ಷಿಕೋತ್ಸವ. 1949 ಆಗಸ್ಟ್ 15ಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕು 2 ವರ್ಷಗಳಾದವು. ಇದೇ ಲೆಕ್ಕದಲ್ಲಿ 2024 ಆಗಸ್ಟ್ 15ಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕು ಬರ್ತಿ 77 ವರ್ಷಗಳು ತುಂಬುತ್ತವೆ. ಹಾಗಂತ ಇದು 77ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲ, ಬದಲಾಗಿ ಇದು ಸ್ವಾತಂತ್ರ್ಯ ದಿನದ 77ನೇ ವಾರ್ಷಿಕೋತ್ಸವ. ಸರಿ, ಹಾಗಾದ್ರೆ ಇದು ಎಷ್ಟನೇ ಸ್ವಾತಂತ್ರ್ಯ ದಿನಾಚರಣೆ? ನಮಗೆ ಆಗಸ್ಟ್ 15, 1947 ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ದೇಶ ಅದನ್ನ ಸಂಭ್ರಮಿಸಲಿಲ್ವಾ? ಅಂದು ದೇಶದಾದ್ಯಂತ ತಿರಂಗಾ ಧ್ವಜಗಳು ರಾರಾಜಿಸಿದವು. ಇಡೀ ದೇಶವೇ ಖುಷಿಯಿಂದ ಹುಚ್ಚೆದ್ದು ಕುಣಿಯಿತು. 1947 ಆಗಸ್ಟ್ 15 ಅದು ಭಾರತೀಯರು ಸ್ವಾತಂತ್ರ್ಯವನ್ನ ಸಂಭ್ರಮಿಸಿದ ಮೊದಲ ಆಚರಣೆ. ಹಾಗೆ 1948 ಆಗಸ್ಟ್ 15ರಂದು ಆಚರಿಸಿದ್ದು 2ನೇ ಸ್ವಾತಂತ್ರ್ಯ ದಿನಾಚರಣೆ. ಮುಂದುವರೆದು 1949 ಆಗಸ್ಟ್ 15ರಂದು ಭಾರತೀಯರು ಆಚರಿಸಿದ್ದು 3ನೇ ಸ್ವಾತಂತ್ರ್ಯ ದಿನಾಚರಣೆ. ಇದೇ ಲೆಕ್ಕದಲ್ಲಿ 2024 ಆಗಸ್ಟ್ 15 ಅಂದ್ರೆ ಈಗ ಬರುತ್ತಿರುವುದು ಸಹಜವಾಗಿ 78ನೇ ಸ್ವಾತಂತ್ರ್ಯ ದಿನಾಚರಣೆ. ಕನ್ಕ್ಲೂಡ್ ಮಾಡಿ ಹೇಳೋದಾದ್ರೆ ಇದು 77ನೇ ಸ್ವಾತಂತ್ರ್ಯ ವರ್ಷಾಚರಣೆ, ಹಾಗೆಯೇ ಇದು 78ನೇ ಸ್ವಾತಂತ್ರ್ಯ ದಿನಾಚರಣೆ. ನಿಮ್ಮ ಡೌಟ್ ಕ್ಲಿಯರ್ ಆಯ್ತು ಅಂದ್ಕೊಳ್ತೇನೆ. ಈ ಮಾಹಿತಿ ಹೇಗಿತ್ತು? ಉಪಯುಕ್ತ ಅನಿಸ್ತಾ? ಹಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ನಮಸ್ಕಾರ.